ಸರಿ, ವಿದ್ಯಾ ಸಮಸ್ಯೆ ಅಂತೂ ಪರಿಹಾರ ಆಯ್ತು. ನೀನು ಯಾವ ಕೆಲ್ಸಕ್ ಬಂದಿದೀಯಾ ಶ್ರೀನಿವಾಸ? ಆ ಕೆಲ್ಸನ ಪೂರ್ತಿ ಮಾಡೋಣವಾ? ಹಾಗಿದ್ರೆ ಹೇಳು, ನೀನು ಭಾರ್ಗವಿಗೆ ಹೂ ಕೊಡೋದಿಕ್ಕೆ ಏನ್ ಕಾರಣ ಅಂತ? ಹೂ ಕೊಟ್ಟಿದ್ದಕ್ಕೆ ಕಾರಣ, ಈ ಮದುವೆ. ಮದ್ವೆನಾ? ಹ, ನನಗೂ ಇದೇ ಕಾರಣ ಅಂತ ಗೊತ್ತಿರ್ಲಿಲ್ಲ, ಆದ್ರೆ ಈಗ ಸ್ಪಷ್ಟವಾಯ್ತು. ಇದೆಲ್ಲ ಮಹಾದೇವನ ಕೃಪೆ. ಅಂದ್ರೆ ಮದುವೆ ಇದೇ ಮನೇಲೇ ಆಗ್ಬೇಕಿತ್ತು, ಇದೇ ಮದ್ವೆಲಿ ನಾನು ಅಡಿಗೆ ಮಾಡ್ಬೇಕಾಗಿತ್ತು. ನನ್ನ ಊಹೆ ಅಂತೂ ನಿಜ ಆಯ್ತು. ಎಂತ ಊಹೆ ಶ್ರೀನಿವಾಸ? ಏನ್ ಒಗಟಾಗಿ ಹೇಳ್ತಿದ್ದೀಯ? ಇಲ್ಲ, ನಾನು ಒಗಟ್ ಹೇಳ್ತಿಲ್ಲ. ಅದೇನಾಯ್ತು ಅಂದ್ರೆ, ನಾನು ನಟರಾಜನ ಮಂದಿರದಲ್ಲಿ ನಟರಾಜನಿಗೆ ಪೂಜೆ ಮಾಡ್ತಿದ್ದೆ. ನನಗೆ ಹೇಗೆ ಅನುಭವ ಆಯ್ತು ಅಂದ್ರೆ, ಸಾಕ್ಷಾತ್ ನಟರಾಜ ಬಂದು ಭಾರ್ಗವಿಗೆ ಹೋಗಿ ಸಹಾಯ ಮಾಡು ಅಂತ ಹೇಳ್ದ ಹಾಗೆ. ಏನೋ ಸಮಸ್ಯೆ ಆಗಿರ್ಬೇಕು. ಆದ್ರೆ ನಾನಿಲ್ಲಿಗೆ ಬಂದು ನೋಡಿದಾಗ ಇಲ್ಲಿ ಯಾವ ಸಮಸ್ಯೆನೂ ಇರ್ಲಿಲ್ಲ. ಆದ್ರೆ ಇಂಥ ದೈವಿಕ ಅನುಭವ ಆಗಿರ್ಬೇಕು ಅಂದ್ರೆ ಏನೋ ಒಂದು ಕಾರಣ ಇರ್ಬೇಕಲ್ವಾ? ನಾನು ಕೂಡ ಇದನ್ನ ಯೋಚನೆ ಮಾಡ್ತಾ 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 ಬರ್ತಿರ್ಬೇಕಾದ್ರೆ ಇದಕ್ಕಿದ ಹಾಗೆ ನನ್ನ ದೃಷ್ಟಿ ಕೊಳದ ಮೇಲೆ ಬಿತ್ತು. ಆ ಕೊಳದಲ್ಲಿ ಈ ಎಲ್ಲಾ ಹೂಗಳು ಇದ್ವು. ಈ ಕಮಲಕ್ಕೂ ನಿನ್ನ ಅನುಭವಕ್ಕೂ ಏನ್ ಸಂಬಂಧ? ಅದನ್ನೇ ಹೇಳ್ತಿದ್ದೀನಿ ರಾಜ್ಕುಮಾರ, ಕೇಳಿಸ್ಕೊಳ್ಳಿ. ಈ ಕಮಲ ಇದೆಯಲ್ಲ, ಇದು ದಿವ್ಯವಾದ್ದು. ಇದರಲ್ಲಿ ಶ್ರೀ ವಾಸವಾಗಿರ್ತಾಳೆ, ಅಂದ್ರೆ ಲಕ್ಷ್ಮಿ ವಾಸ ಮಾಡ್ತಾಳೆ. ಯಾವ ಮನೆಯಲ್ಲಿ ಲಕ್ಷ್ಮಿ ಇದ್ದಾಳೋ ಅಲ್ಲಿ ಯಾವ ಸಮಸ್ಯೆನೂ ಬರೋದೇ ಇಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಈ ಮನೆಗೆ ಕಮಲದ ಹೂವನ್ನ ತರೋಣ ಅಂತ. ಆಗಿಲ್ಲಿ ಏನೇ ಸಮಸ್ಯೆ ಬಂದರೂ ಅದು ಪರಿಹಾರ ಆಗತ್ತೆ. ಭಾರ್ಗವಿ ತನ್ನ ಸ್ನೇಹಿತೆ ವಿದ್ಯಾಳ ಮದುವೆ ನಿಂತು ಹೋಗುತ್ತೆ ಅನ್ನೋ ದುಃಖದಲ್ಲಿದ್ಲು, ಈಗ ಆ ಸಮಸ್ಯೆನೂ ಇಲ್ಲ. ಆದ್ರೆ ನಿನಗೆ ಹಾಗನ್ಸಿದ್ದಾದ್ರೂ ಯಾಕೆ? ಅದು ಮಹಾದೇವನಿಗೆ ಗೊತ್ತು. ಅವ್ರು ನನಗೆ ಅನುಭವ ಮಾಡಿಸಿದ್ರು, ನಾನು ಕೆಲಸ ಮಾಡಿದೆ. ನನಗನ್ಸತ್ತೆ ಭಾರ್ಗವಿ ಜೊತೆ ನನಗೊಂದು ವಿಶೇಷವಾದ ಸಂಬಂಧ ಇದೆ, ಅದೇ ಕಾರಣಕ್ಕೆ ಇದೆಲ್ಲ ಆಗ್ತಿರೋದು. ಗುರು ಶಿಷ್ಯ ಸಂಬಂಧ, ಅದಕ್ಕೆ ನನ್ನ ಮನಸ್ಸಿಗೆ ಏನ್ ತೋಚ್ತೋ ಅದನ್ ಮಾಡಿದೆ. ನನ್ನ ಮನಸ್ಸಿಗೆ ಏನ್ ಬಂತೋ ಅದನ್ನ ಮಹಾದೇವ ನನ್ನ ಮನಸ್ಸಿಗೆ ಬರೋ ಹಾಗೆ ಮಾಡಿದ್ರು. ಅದಕ್ಕೆ ನಾನೀ ಉಡುಗೊರೆ ತಂದೆ. ಈಗ ಹೇಳಿ, ನಾನು ಈ ಹೂವನ್ನ ತಂದಿರೋ ಉದ್ದೇಶ ಸರಿನೇ ಅಲ್ವಾ? ವಿಷಯ ಸರಿಯಾಗಿದೆ ಶ್ರೀನಿವಾಸ. ಮಹಾದೇವನೇ ಸ್ವತಃ ಪ್ರೇರಣೆ ಮಾಡಿದಾಗ ಅದು ತಪ್ಪಾಗೋದಿಕ್ ಹೇಗ್ ಸಾಧ್ಯ? ವಾ, ಸರಿ ಒಪ್ಕೊಳ್ಳೋಣ, ನೀನ್ ಹೇಳ್ತಿರೋ ಮಾತು ಸತ್ಯ ಅಂತ. ಆದ್ರೆ ಈ ಕೆಲ್ಸಕ್ಕೆ ಒಂದೇ ಒಂದ್ ಕಮಲದ ಹೂ ತಂದಿದ್ರು ಸಾಕಾಗ್ತಿತ್ತಲ್ವಾ? ಇಷ್ಟೊಂದು ಯಾಕೆ ತಗೊಂಡ್ಬಂದೆ? ಹಾ, ವಾಸು ಪ್ರಶ್ನೆ ಸರಿಯಾಗೇ ಇದೆ.